السلام علیکم. بسم اللہ والحمد للہ والصلاۃ والسلام علی اشرف رسول اللہ وعلى آلہ وصحبہ وسائر عباد اللہ الفائزین برضا اتنت گورवान مترادا علماء نائکرو ہاگو نریدرو ವಿದ್ಯಾರ್ಥಿಗಳೇ ದೀರ್ಘವಾಗಿ ಮಾತನಾಡುವುದಿಲ್ಲ. ಇವತ್ತಿನ ಸೆಷನ್ಗೆ ಸಂಬಂಧಪಟ್ಟ ಕೆಲವು ಮುನ್ನುಡಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಈಗಾಗಲೇ ನನ್ನ ಮಿತ್ರ ಅಬ್ದುರಜಾಕ್ ನಾವೂರ್ ನಮ್ಮ ಕರಾವಳಿಯಲ್ಲಿ ಆಗಿ ಹೋದ ಬಹಳಷ್ಟು ಉಲಮಾಗಳ ಬಗ್ಗೆ ಉಲ್ಲೇಖ ಮಾಡಿದೆ. ಅಂದರೆ ಕರ್ನಾಟಕದಲ್ಲಿ ಉಲಮಾಗಳಿಗೆ ಕೊರತೆ ಇಲ್ಲ, ಬಹಳಷ್ಟು ಉಲಮಾಗಳು ಆಗಿ ಹೋಗಿದ್ದಾರೆ. ಆದರೆ ಅವರ ಹೆಸರುಗಳು, ಅವರ ಚರಿತ್ರೆ ನಮ್ಮಲ್ಲಿ ಬೇಕಾದ ಮಟ್ಟದಲ್ಲಿ ಉಳ್ಕೊಂಡಿಲ್ಲ. ಇದಕ್ಕೆ ಕಾರಣ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಚರಿತ್ರೆ ಬರೆಯುವ, ಇತಿಹಾಸವನ್ನು ದಾಖಲಿಸುವಂತಹ ವ್ಯವಸ್ಥೆಗಳು ಮತ್ತು ಆಸಕ್ತಿಗಳು ಬಹಳ ಕಡಿಮೆ. ಈ ನಾಡಿನ ಉದ್ದಕ್ಕೂ ಬಹಳಷ್ಟು ದರ್ಗಾ ಶರೀಫ್ಗಳಿವೆ, ಬಹಳಷ್ಟು ಕರಾಮತ್ನ ಆಧ್ಯಾತ್ಮಿಕ ಕೇಂದ್ರಗಳಿವೆ. ಸೈಯದ್ ಮದನಿ ಕದ್ದಸ್ ಅಲ್ಲಾಹು ಸಿರ್ರಹು ಅಜೀಜ್ ಉಳ್ಳಾಳ್ ಅಲ್ಲಿ ಕಾಜೂರು ಮಕಾಮ್, ಅಜಲಮಗರು, ಹೀಗೆ ನೂರಾರು ಮಕಾಮುಗಳಿವೆ. ಆದರೆ ಅಲ್ಲಿ ಹೋದರೂ ಅಲ್ಲಿನ ಚರಿತ್ರೆಯನ್ನು ಸಮರ್ಪಕವಾಗಿ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಕೇರಳದಲ್ಲಿ ನೀವು ಮಂಬುರಂ ತಂಗಳ್ ಅಂತ ಹೇಳಿ ಅವರ ಬಗ್ಗೆ ಸರ್ಚ್ ಮಾಡಲಿಕ್ಕೆ ಹೋದರೆ ಬೇಕಾದಷ್ಟು ಗ್ರಂಥಗಳು ಸಿಗ್ತವೆ. ಮಾಲಿಕ್ ದಿನಾರ್ ಅವರ ಚರಿತ್ರೆಗಳು ಸಿಗ್ತವೆ, ಬಹಳಷ್ಟು ನೂರಾರು ವರ್ಷಗಳ ಹಿಂದೆ ಬಂದ ಮಹಾತ್ಮರುಗಳ ಚರಿತ್ರೆಗಳು ಲಭ್ಯ ಇದೆ. ಆದ್ರೆ ನಮ್ಮಲ್ಲಿ ಆ ಒಂದು ಲಭ್ಯತೆ ಇಲ್ಲ. ಯಾಕೆಂದು ಕೇಳಿದರೆ ನಾವು ಸಾಹಿತ್ಯಿಕ ಕ್ಷೇತ್ರ, ಅದು ಚರಿತ್ರೆ ಬರೆಯುವ ವಿಷಯದಲ್ಲಿರಬಹುದು, ಇತರ ಬರವಣಿಗೆಗಳ ವಿಷಯದಲ್ಲಿರಬಹುದು, ಬಹಳ ಹಿಂದೆ ಬಿದ್ದಿದೆ. ಒಬ್ಬ ಆಲಿಂ ಯಾವತ್ತು ಉಳ್ಕೊಳ್ಳುವುದು ತನ್ನ ಪಾಂಡಿತ್ಯ ಮತ್ತು ಪ್ರಭಾಷಣಗಳಿಗಿಂತ ಮುಖ್ಯವಾಗಿ ತಮ್ಮ ಗ್ರಂಥಗಳ ಒಂದು ಸಣ್ಣ ಉದಾಹರಣೆ. ಬಹುಮಾನ್ಯರಾದ ಇಮಾಮ್ ಗಜ್ಜಾಲಿ ರಜಿಯಲ್ಲಾಹು ಅವರ ತಂದೆಗೆ ಇಬ್ಬರು ಮಕ್ಕಳು, ಅಹಮದುಲ್ ಗಜ್ಜಾಲಿ, ಮೊಹಮ್ಮದುಲ್ ಗಜ್ಜಾಲಿ. ಇದರಲ್ಲಿ ಅಹಮದುಲ್ ಗಜ್ಜಾಲಿ ಬಹಳ ದೊಡ್ಡ ಭಾಷಣಗಾರರಾಗಿದ್ದರು ಅಂತ ಹೇಳಿ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಯಾರಿಗೂ ಅವರನ್ನು ಹೆಚ್ಚು ಪರಿಚಯ ಇಲ್ಲ. ಅವರ ಭಾಷಣಗಳು ಅವರ ಕಾಲದಲ್ಲಿ ಆಗಿ ಹೋಗಿದೆ. ಆ ಕಾಲದ ಸಾವಿರಾರು ಜನರ ಹೃದಯಗಳನ್ನು ಅವರು ತಟ್ಟಿದ್ದಾರೆ, ಲಕ್ಷಾಂತರ ಜನರನ್ನು ಮುಟ್ಟಿದ್ದಾರೆ, ಬಹಳಷ್ಟು ದಾವಾ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಆ ಕಾಲಕ್ಕೆ ಅವರದು ಮುಗಿದಿದೆ. ಅದೇ ಸಂದರ್ಭದಲ್ಲಿ ಇಮಾಮ್ ಮೊಹಮ್ಮದುಲ್ ಗಜ್ಜಾಲಿ ರಜಿಯಲ್ಲಾಹು ಅನ್ಹು ಇವತ್ತಿಗೂ ನಮ್ಮ ದರಸುಗಳಲ್ಲಿ ಜೀವಂತಾಗಿದ್ದಾರೆ, ನಮ್ಮ ಉಲಮಾಗಳ ಜ್ಞಾನ ದಿಗಂತಗಳಲ್ಲಿ ಅವರು ಜೀವಂತಾಗಿದ್ದಾರೆ. ಗಜ್ಜಾಲಿ ಇಮಾಮ್ರವರ ವಿದ್ವತ್ತನ್ನು ಬಿಟ್ಟು ಈ ಜಗತ್ತನ್ನು ಊಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಕೇವಲ ಧಾರ್ಮಿಕವಾದ ವಿದ್ವತ್ತಿಗೆ ಮಾತ್ರ ಅಲ್ಲ. ನೀವು ಇವತ್ತು ಬಹಳ ದೊಡ್ಡ ಒಂದು ಜಗತ್ತಿನ ಬಹಳ ದೊಡ್ಡ ಒಂದು ಬಿಸಿನೆಸ್ ಮ್ಯಾನೇಜ್ಮೆಂಟ್ ಕ್ಲಾಸುಗಳು, ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸುಗಳ ಹೆಸರಿನಲ್ಲಿ ಮ್ಯಾನೇಜ್ಮೆಂಟ್ ಗುರುಗಳು ಬೇಕಾದಷ್ಟು ಇವತ್ತು ಮಾರುಕಟ್ಟೆಯಲ್ಲಿದ್ದಾರೆ. ಬೇಕಾದಷ್ಟು ಪುಸ್ತಕಗಳು, ವ್ಯಕ್ತಿತ್ವ ವಿಕಸನ ಪುಸ್ತಕಗಳು, ತರಬೇತಿಗಳು ಬರ್ತಾ ಇದೆ. ನೀವೊಂದು 10 ವ್ಯಕ್ತಿತ್ವ ವಿಕಸನದ ಕ್ಲಾಸ್ಗಳಿಗೆ ಹೋಗಿ ಕುಳಿತರೆ ನಿಮಗೆ ಗೊತ್ತಾಗ್ತದೆ, ಈ ಕ್ಲಾಸುಗಳಲ್ಲಿ ಕೇಳುವ ಪ್ರತಿಯೊಂದು ವಿಷಯ ಕೂಡ ನಾವು ದರಸುಗಳಲ್ಲಿ ಕಲಿತಿರುವಂತದ್ದು. ಅದರಲ್ಲಿ ಕೂಡ ಮುಖ್ಯವಾಗಿ ಇಮಾಮ್ ಗಜ್ಜಾಲಿ ರಜಿಯಲ್ಲಾಹು ಅನ್ಹು ಅವರ ಗ್ರಂಥಗಳು ಅತ್ಯಂತ ಹೆಚ್ಚು ರೆಫರ್ ಆಗಿರುವಂತಹ ಒಂದು ಗ್ರಂಥ. ಆ ರೀತಿ ಆಧುನಿಕ ಜಗತ್ತಿಗೂ ಕೂಡ ಪ್ರಸ್ತುತವಾದಂತಹ ವ್ಯಕ್ತಿತ್ವ ವಿಕಸನದ ಮೂಲ ಪಾಠಗಳನ್ನು ಈ ಜಗತ್ತಿಗೆ ಒದಗಿಸಿಕೊಟ್ಟಂತಹ ಇಮಾಮ್ ಗಜ್ಜಾಲಿ ರಜಿಯಲ್ಲಾಹು ಅನ್ಹು ಉಳ್ಕೊಂಡಿರುವುದು ಅವರ ಕಿತಾಬುಗಳ ಮೂಲಕ, ಗ್ರಂಥಗಳ ಮೂಲಕ. ನೀವು ನಮ್ಮ ಮಾಣಿ ದಾರುಲ್ ಇರ್ಷಾದಿನಲ್ಲಿ ಬಹಳ ಬೃಹತ್ತಾದಂತಹ ಗ್ರಂಥಾಲಯ, ಈಗ ಅದಕ್ಕಿಂತ ದೊಡ್ಡ ಗ್ರಂಥಾಲಯ ನಮ್ಮ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಇದೆ. ಅದು ಬೇರೆ ವಿಷಯ. ಬೇಕಾದಷ್ಟು ಮಕ್ತಬ್ಗಳು ನಮ್ಮ ಮೊಬೈಲ್ಗಳಲ್ಲಿ ಇರಬಹುದು. ಅಲ್ಲಿ ಕೆಲವು ಗ್ರಂಥಗಳನ್ನು ನೋಡ್ಲಿಕ್ಕೆ ನೀವು ಹೋದರೆ ಆಶ್ಚರ್ಯ ಪಡ್ತೀವಿ. ತಾರೀಖ್ ದಿಮಶ್ಕ್, ತಾರೀಖುಲ್ ಬಗ್ದಾದ್, ದೊಡ್ಡ ದೊಡ್ಡ ಗ್ರಂಥಗಳು, ನೂರಕ್ಕಿಂತ ಹೆಚ್ಚು ಸಂಪುಟಗಳಿರುವಂತಹ ಬೃಹತ್ ಗ್ರಂಥಗಳನ್ನು ನಾವು ಕಾಣ್ತೇವೆ. ಇದೆಲ್ಲ ಯಾರು ಬರೆದವರು? ಮುಸ್ಲಿಂ ವಿದ್ವಾಂಸರು, ಖತೀಬುಲ್ ಬಗ್ದಾದ್. ಅದೇ ರೀತಿ
ഇബ്നു അസാക്കിർ ഈ രീതിയ ദൊഡ്ഡ ദൊഡ്ഡ മഹാത്മാരുകള നൂറക്കും തെച്ചു സമ്പുട്ടകളിരുവന്ത വാല്യങ്ങളിരുവന്ത ഗ്രന്ഥങ്ങൾ. ആദരെ ദുരദൃഷ്ടവശാ ഇത്തീച്ചിന വർഷങ്ങളിലേക്ക് നാവ് ബന്ധാക നമ്മ ഉലമാകള തസ്നീഫാത്തുകളും ഗ്രന്ഥരചനകളും ബഹള കടിമയായി കാണുന്നു. അതരല്ലി കൂടെ കർണാടകത്തിൽ ഉലമാകളു ഹിന്ദിന ഉലമാകളെന്ന് നോടിദ്രെ അവരുടെ ഗ്രന്ഥകളു ബഹള കടിമെ അഥവാ ഇല്ല. ಕೆಲವು ವಿಲಮಗಳು ಬರೆದಿದ್ರು ಕೂಡ ಅದು ಇನ್ನು ಕೂಡ ಎಲ್ಲೋ ಒಂದು ಕಡೆ ಹಸ್ತಪ್ರತಿಯಲ್ಲಿ ಉಳ್ಕೊಂಡಿದೆ ಹೊರತು ಹೊರ ಜಗತ್ತಿಗೆ ಬೆಳಕು ಕಂಡಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಈ ವಿಲಮಗಳ ಪೈಕಿ ಅಪರೂಪದ ಒಬ್ಬ ವಿದ್ವಾಂಸರಾಗಿ ಗ್ರಂಥ ರಚನೆಯಲ್ಲಿ ತೊಡಗಿದವ ಉಸ್ತಾದ್ ಅಂತ ಹೇಳಿದರೆ ಶರಫುಲ್ ಉಲಮ ಶೇಖುನ ಅಬ್ಬಾಸ್ ಉಸ್ತಾದ್ ಖದ್ದಸಲ್ಲಾಹು ಸಿರ್ರಹು. ಅಬ್ಬಾಸ್ ಉಸ್ತಾದ್ ಅವರ ಗ್ರಂಥಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ರಜಾಕನವರವರು ಕೆಲವು ಗ್ರಂಥಗಳನ್ನು ಉಲ್ಲೇಖ ಮಾಡಿದ್ರು. ಆ ಗ್ರಂಥಗಳ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನ ಇನ್ಶಾ ಅಲ್ಲಾ ಅದರಲ್ಲಿರುವ ಇಲ್ಮ್ಗಳ ಅಡಕವನ್ನ ನಮ್ಮ ಮುಂದೆ ಇಬ್ಬರು ವಿದ್ವಾಂಸರು ತೆರೆದಿಡ್ಲಿಕ್ಕಿದ್ದಾರೆ. ಆ ಇಬ್ಬರು ವಿದ್ವಾಂಸರ ವಿಶೇಷತೆ ಏನಂತ ಕೇಳಿದರೆ ಇಬ್ಬರು ಕೂಡ ಗ್ರಂಥ ರಚನೆಯಲ್ಲಿ ತೊಡಗಿಕೊಂಡ ಅಪರೂಪದ ವಿದ್ವಾಂಸರುಗಳಲ್ಲಿ ಸೇರಿದ್ದಾರೆ. ಬಹುಮಾನ್ಯರಾದ ಎಸ್ ಪಿ ಹಮ್ದತ್ ಕಾಫಿ ಉಸ್ತಾದ್ ಅವರ ಪುಸ್ತಕಗಳು ಈ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆಯಾಗಿ ಸಮರ್ಪಿಸಲ್ಪಟ್ಟಿದೆ. ಅಧಿಕೃತವಾದ ಮಸಲೆಗಳನ್ನು ವಿವಿಧ ವಿಷಯಗಳಲ್ಲಿ ಅತ್ಯಂತ ಸಮರ್ಪಕವಾಗಿ ಅತ್ಯಂತ ಅರ್ಥವಾಗುವ ರೀತಿಯಲ್ಲಿ ಹಲವಾರು ಗ್ರಂಥಗಳ ಮೂಲಕ ಒದಗಿಸಿದಂತಹ ಒಬ್ಬ ಅನುಗ್ರಹೀತ ವಿದ್ವಾಂಸ ಮತ್ತು ಬರಹಗಾರ. ಅದೇ ರೀತಿ ಬಹುಮಾನ್ಯರಾದ ತೋಕೆ ಉಸ್ತಾದ್ ಅವರು ಪ್ರಭಾಷಣ ವೇದಿಕೆಗಳಲ್ಲಿ ಮಿಂಚಿದ ರೀತಿಯಲ್ಲೇ ಗ್ರಂಥ ಲೋಕದಲ್ಲಿ ಕೂಡ ಮಿಂಚುವುದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ. ಇದು ಇದು ಈ ಕಾಲದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟಿರುವುದರ ಉದ್ದೇಶವೇ ನಮ್ಮ ಹೊಸ ತಲೆಮಾರಿನ ವಿಲಮಗಳಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಪ್ರಚೋದನೆ ಆಗಿದೆ. ನಮ್ಮ ವಿಲಮಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವುದಕ್ಕೆ ನಾವು ಓದುತ್ತಿರುವ ಕಿತಾಬುಗಳೇ ಸಾಕ್ಷಿ. ಆದರೆ ಇವತ್ತು ಅದು ಅವರ ಕಿತಾಬುಗಳನ್ನು ಓದುವುದಕ್ಕೆ ಮತ್ತು ಕಿತಾಬ್ ಕಲಿಸುವುದಕ್ಕೆ ಸೀಮಿತರಾಗಿದೆ. ನಮ್ಮ ಕಡೆಯಿಂದಲೂ ಕೂಡ ಕಿತಾಬುಗಳು ಉಳಿಬೇಕು. ನಾವು ಇಕ್ರಾಗಿನ ಜನ. ನಮ್ಮ ಪವಿತ್ರವಾದ ಕುರ್ಆನ್ ಆ ಕುರ್ಆನಿನ ಮೊತ್ತ ಮೊದಲ ಅವತೀರ್ಣ ವಾಕ್ಯ ಇಕ್ರಾ. ಓದುವಿಕೆ ಮತ್ತು ಕಲಂ ಬರಹದ ಪ್ರಸ್ತಾಪವನ್ನು ಮೊತ್ತ ಮೊದಲ ಸೂರಾದಲ್ಲಿ ಕಲಿಸಿಕೊಟ್ಟ ಪವಿತ್ರ ಕುರ್ಆನಿನ ಜನನ. ಆದ್ದರಿಂದ ಆ ಒಂದು ಪರಂಪರೆ ನಮ್ಮಿಂದ ನಿರಂತರವಾಗಿ ಮುಂದುವರಿಬೇಕು. ಇಲ್ಲಿ ಅಲ್ ಮದೀನಾದ ಸಾರಥಿಗಳೊಂದಿಗೆ ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ಮುಂದಿನ ದಿವಸಗಳಲ್ಲಿ ಉಸ್ತಾದ್ರವರ ಸ್ಮಾರಕವಾಗಿ ಪ್ರತಿ ವರ್ಷ ಅವರ ಉರುಸು ನಡೆಯುವ ವೇದಿಕೆಯಲ್ಲಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡ ಒಬ್ಬ ಆಲಿಮ್ಗೆ ಉಸ್ತಾದ್ರವರ ಹೆಸರಲ್ಲಿ ಒಂದು ಪುರಸ್ಕಾರ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಅದು ನಮ್ಮ ವಿಲಮಗಳಿಗೆ ಪ್ರಚೋದನೆ ಆಗಬೇಕು. ಆಲಿಮ್ಗಳಾಗಿದ್ದು ಜೊತೆಯಲ್ಲಿ ಗ್ರಂಥ ರಚನೆ ಕನ್ನಡ ಭಾಷೆಯಲ್ಲಿ ಇರಬಹುದು, ಅರಬಿ ಭಾಷೆಯಲ್ಲಿ ಇರಬಹುದು, ಗ್ರಂಥ ರಚನೆಯಲ್ಲಿ ಅದೇ ರೀತಿ ಇವತ್ತು ಇಂಗ್ಲಿಷ್ ಗ್ರಂಥಗಳ ಅಗತ್ಯ ಇದೆ. ನಿನ್ನೆ ಮಂಗಳೂರಿನ ಒಬ್ಬ ಪೇರೆಂಟ್ ನನಗೆ ಫೋನ್ ಮಾಡಿ ನನ್ನ ಮಗಳು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದಾಳೆ ಇಂಗ್ಲಿಷ್ ಮೀಡಿಯಂ, ಕನ್ನಡ ಪುಸ್ತಕ ಓದಲಿಕ್ಕೆ ಅವಳಿಗೆ ಬರುವುದಿಲ್ಲ, ಅಲ್ಲನ್ಸಾರ್ ಮೊಯ್ಲಾಂಜಿ ಅವಳಿಗೆ ಬೇಕಾದಷ್ಟು ಅರ್ಥ ಆಗುದಿಲ್ಲ, ಇಸ್ಲಾಮಿಕ್ ಬುಕ್ಸ್ ಗಳನ್ನು ಇಂಗ್ಲಿಷ್ ನಲ್ಲಿ ಕೊಡಬೇಕು ಅಂತ ಕೇಳುವಾಗ ನಮ್ಮಲ್ಲಿ ಬಹಳ ಕಡಿಮೆ ಪುಸ್ತಕಗಳಿದೆ. ಅದು ಕೂಡ ನಮ್ಮ ಈ ಕರಾವಳಿ ಅಥವಾ ಕೇರಳದ ಉಲಮಾಗಳು ಬರೆದ ಪುಸ್ತಕಗಳು ಇನ್ನೂ ಕಡಿಮೆ ಇದೆ. ಆದ್ರಿಂದ ಹೊಸ ತಲೆಮಾರಿನಲ್ಲಿ ದೊಡ್ಡ ದೊಡ್ಡ ಇಂಗ್ಲಿಷ್ ಒಳ್ಳೆಯ ಇಂಗ್ಲಿಷ್ ಗೊತ್ತಿರುವ ವಿಲಮಗಳಿದ್ದಾರೆ. ನಮ್ಮ ಈ ಅಲ್ಮದೀನಾದಲ್ಲೇ ನಜೀರ್ ಹಾಫಿಲ್ ನಜೀರ್ ಸುರೈಜಿ ಅಂತಹ ಬಹಳ ಚೆನ್ನಾಗಿ ಇಂಗ್ಲಿಷ್ನಲ್ಲಿ ವ್ಯವಹರಿಸಬಲ್ಲಂತಹ ಯುವ ವಿದ್ವಾಂಸರಿದ್ದಾರೆ. ಅವರ ಲೇಖನಿಗಳ ಮೂಲಕ ಇಂಗ್ಲಿಷ್ ಗ್ರಂಥಗಳು ಈ ಸಮಾಜಕ್ಕೆ ಸಮರ್ಪಿಸಲ್ಪಡಬೇಕು. ಅಬ್ದುಲ್ ರಜಾಕ್ ನಾವು ಬಹಳ ಒಳ್ಳೆಯ ಬರಹಗಾರ, ಇಂಗ್ಲಿಷ್ ನಲ್ಲೂ ಬರೀಲಿಕ್ಕೆ ಅವರಿಗೆ ಸಾಧ್ಯ ಇದೆ. ಅವರ ಗ್ರಂಥಗಳೆಲ್ಲ ಬರಬೇಕು. ಆ ಮೂಲಕ ಯಾರೆಲ್ಲ ಸಾಹಿತ್ಯಿಕ ಕ್ಷೇತ್ರದಲ್ಲಿ ತೊಡಗಿಸುವ ಆಲಿಮ್ಗಳಿದ್ದಾರೆ ಅವರಿಗೆ ಅಲ್ಮದೀನಾದ ಅಬ್ಬಾಸ್ ಉಸ್ತಾದ್ ಅವರ ಹೆಸರಿನಲ್ಲಿ ವರ್ಷಕ್ಕೊಂದು ಅವಾರ್ಡ್ ಕೊಡುವಂತಹ ಒಂದು ವ್ಯವಸ್ಥೆಯ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟವರಲ್ಲಿ ನೆನಪಿಸ್ತಾ ಇನ್ಶಾ ಅಲ್ಲಾ ಈ ಸೆಷನ್ ಅನ್ನು ಸಂಪನ್ನಗೊಳಿಸುವುದಕ್ಕೆ ಇಲ್ಲಿ ಸಿದ್ಧರಾಗಿರುವ ಉಸ್ತಾದ್ಗಳಿಗಾಗಿ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಶುಭವನ್ನು ಕೋರುತ್ತಾ.